हेलो फ्रेंड्स, नमस्कार एल्लरिगू। नोड़ता इद्दीरा बृहत् बेंगळूरु महानगर पालिके बृहत् बेंगळूरु महानगर पालिके नेमकाति अधिसूचनेयन्नु प्रकटिसिदे। नेमकाति प्रकटणे अधिसूचनेयल्लि ओट्टु 3673 पौरकार्मिक हुद्देगळिगे अर्जियन्नु आह्वानिसिदरे। आफ्लैन् मूलक अर्जियन्नु आह्वानिसिदरे, यावुदे रीति आन्लैन् हाकोदक्के अवकाशवन्नु कोट्टिल्ल। बीबीएमपि ಕಡೆಯಿಂದ ಈ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಒಟ್ಟು 3673 ಪೌರಕಾರ್ಮಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 3673 ಪೌರಕಾರ್ಮಿಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇವು ಗ್ರೂಪ್ ಡಿ ಹುದ್ದೆಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಗ್ರೂಪ್ ಡಿ ಹುದ್ದೆಗಳಾಗಿವೆ, ಒಟ್ಟು 3673 ಇದ್ದಾವೆ. ಇದರಲ್ಲಿ ಕೂಡ ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಂತ ಕೂಡ ಡಿವೈಡನ್ನು ಮಾಡಿದ್ದಾರೆ. ನಾ ಎಚ್ ಕೆಗೆ ಸ್ವಲ್ಪ ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಗ್ರೂಪ್ ಡಿ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಒಟ್ಟು 3670 ಹುದ್ದೆಗಳು ಇದರಲ್ಲಿ ಒಳಗೊಂಡಿದೆ. ಇಲ್ಲಿ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಧಿಸೂಚನೆ ಹೊರಡಿಸಿದ್ದಾರೆ. ನೋಡಿ, ಆಫ್ಲೈನ್ ಯಾವುದೇ ರೀತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಆಫ್ಲೈನ್ ಒಂದು ಫಾರ್ಮನ್ನು ಫಿಲಪ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿ, ನಾನ್ ಎಚ್ ಕೆ ಒಟ್ಟು ಹುದ್ದೆಗಳು 3243 ಹುದ್ದೆಗಳನ್ನು ಒಳಗೊಂಡಿದೆ. ಇದು ಎಚ್ ಕೆ ಬಿಟ್ಟು ಉಳಿದ ಒಂದು ಆರ್ ಪಿ ಸಿ ಕ್ಯಾಡ್ರಲ್ಲಿ ಬರುವಂಥ ಉಳಿಕೆ ಮೂಲರಂಥದ್ದು. ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ರು ನೋಡಿ, ಕಲ್ಯಾಣ ಕರ್ನಾಟಕಕ್ಕಾಗಿ ಹುದ್ದೆಗಳ ಸಂಖ್ಯೆ 430 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ, ಈ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಈ ಒಂದು ಭಾಗಕ್ಕೆ ಮೀಸಲಿಟ್ಟಿದ್ದಾರೆ. ಒಟ್ಟು 3743 ನಾನ್ ಎಚ್ ಕೆ, 430 ಎಚ್ ಕೆ ಭಾಗಕ್ಕೆ ಈ ಒಂದು ಇಟ್ಟಿದ್ದಾರೆ. ಒಟ್ಟು 3673 ಹುದ್ದೆಗಳನ್ನು ಈ ಒಂದು ಪೌರಕಾರ್ಮಿಕ ಡಿ ಗ್ರೂಪ್ ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದು ಒಂದು ಕೆಲಸ ಒಂದು ಬೆಂಗಳೂರಿನಲ್ಲಿ ಮಾಡುವಂಥದ್ದು ಸ್ನೇಹಿತರೆ. ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೆ ಅಂಥವರು ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂಥ ಘನತ್ಯಾಜ್ಯ ನಿರ್ವಹಣೆ ಮತ್ತು ವಿವಿಧ ಸ್ವಚ್ಛತಾ ಕಾರ್ಯಗಳ ಒಂದು ನಿರ್ವಹಣೆಗಾಗಿ ಈ ಒಂದು ಹುದ್ದೆಗಳನ್ನು ನೇಮಕವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಸ್ನೇಹಿತರೆ, ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಮಗೆ ಕೊನೆಯಲ್ಲಿ ಕೂಡ ಒಂದು ತೋರಿಸ್ತೀನಿ ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಸ್ನೇಹಿತರಲ್ಲಿ ಮೂರು ಥರದ ಒಂದು ಕೆಲಸ ಮಾಡುವ ಒಂದು ಅನುಭವ ಹೊಂದಿರಬೇಕಾಗುತ್ತೆ ಅಥವಾ ವಿಧದಲ್ಲಿ ನೀವು ಕೆಲಸ ಮಾಡಿರಬೇಕಾಗಂತ ಕೊಟ್ಟಿದ್ದಾರೆ. ಇದರಲ್ಲಿ ಈ ಒಂದು ಪೌರಕಾರ್ಮಿಕರಾಗಿ ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದಂತೆ ನಿರಂತರವಾಗಿ ಸೇವೆ ಸಲ್ಲಿಸಿರುವ ಒಂದು ಪೌರಕಾರ್ಮಿಕರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ. ಈ ಮುಂಚೆ ಪೌರಕಾರ್ಮಿಕರಾಗಿ ಯಾವುದಾದ್ರೂ ಒಂದು ಇಲಾಖೆ ಅಥವಾ ಒಂದು ಮಹಾನಗರ ಪಾಲಿಕೆ ಅಥವಾ ನಗರಸಭೆಯ ಪಾಲಿಕೆಯಲ್ಲಿ ಕೆಲಸ ಮಾಡಿದವರಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಮತ್ತು ನೇರ ಪಾವತಿ ಒಂದು ವಿಧಾನದಲ್ಲಿ ಅಥವಾ ಕ್ಷೇಮಾಭಿವೃದ್ಧಿ ಒಂದು ಇದರ ಮುಂದೆ ಮೂಲಕ ಅಥವಾ ದಿನಗೂಲಿ ಆಧಾರದ ಮೇಲೆ ಇಲ್ಲೇನೋ ನೀವು ಕೆಲಸ ಮಾಡಿರಬೇಕಂತ ಕೂಡ ಕೊಟ್ಟಿದೆ. ಅನುಭವ ಹೊಂದಿರಬೇಕಾಗುತ್ತೆ. ಇದರಲ್ಲಿ ಮೂರರಲ್ಲಿ ಯಾವುದನ್ನು ಒಂದು ಅನುಭವ ಹೊಂದಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ ಕೊಟ್ಟಿದ್ದಾರೆ. ಒಟ್ಟು ಇಲ್ಲಿ ಮೂರು ವಿಧ ಕೊಟ್ಟಿದ್ದಾರೆ ಸ್ನೇಹಿತರೆ. ನೇರ ಪಾವತಿ, ಡೈರೆಕ್ಟ್ ಅಮೌಂಟ್ ತೊಗೊಂಡು ಕೆಲಸ ಮಾಡ್ತಾರಂಥವ್ರು, ಮತ್ತು ಕ್ಷೇಮಾಭಿವೃದ್ಧಿ ಒಂದು ಇದರಲ್ಲಿ ಇಲಾಖೆ ವತಿಯಿಂದ ಕೆಲಸ ಮಾಡುವವರು, ಮತ್ತು ದಿನಗೂಲಿ ಆಧಾರದ ಮೇಲೆ ಕೆಲಸ ಮಾಡುವವರಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಮೂರು ಒಂದು ಆಧಾರದ ಮೇಲೆ ಅವರನ್ನು ವ್ಯಕ್ತಿಗಳನ್ನು ಸೆಲೆಕ್ಟನ್ನು ಮಾಡೋ ಒಂದು ಗ್ರೂಪ್ ಡಿ ಒಂದು ಹುದ್ದೆಗಳನ್ನು ಈ ಒಂದು ಬಿ ಬಿ ಎಮ್ ಪಿ ನೇಮಕವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಉದ್ಯೋಗ ಸ್ಥಳ ಬಂದು ಬೆಂಗಳೂರು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ವಾರ್ಡ್ಗಳಲ್ಲಿ ಕೆಲಸವನ್ನು ಮಾಡಿಸ್ಕೊಳ್ಳೋದು ಕರಿತಾ ಇದ್ದಾರೆ. ಇದು ಒಂದು ಆ್ಯಕ್ಚುಲಿ ಸ್ನೇಹಿತರೆ, ಇದು ಗೌರ್ಮೆಂಟ್ ಅಲ್ಲ, ಒಂದು ಗುತ್ತಿಗೆ ಆಧಾರದ ಮೇಲೆ ತಗೊತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇವು ಕಾಯಂ ನೌಕರಿಯ ಕೂಡ ಆಗ್ಬೋದು, ಯಾಕಂದರೆ ಭಾಳಷ್ಟು ಒಂದು ಪೌರಕಾರ್ಮಿಕರ ಹುದ್ದೆಗಳನ್ನು ಗೌರ್ಮೆಂಟನ್ನು ಮಾಡಿದೆ. ರೀಸೆಂಟಾಗಿ ಈ ಒಂದು ಪೌರಕಾರ್ಮಿಕರಿಗೆ ಗೌರ್ಮೆಂಟ್ ನೇಮಕವನ್ನು ಮಾಡಿಕೊಳ್ಳಿದೆ. ಇಂತಿಷ್ಟು ವರ್ಷ ಸೇವೆ ಸಲ್ಲಿಸಿದವರಿಗೆ ನೇಮಕ ಗೌರ್ಮೆಂಟ್ ಆರ್ಡರ್ ಮುಖಾಂತರ ಒಂದು ಪರ್ಮನೆಂಟ್ ಹುದ್ದೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಒಂದು ಮುಂದಿನ ಬರೋ ದಿನಗಳಲ್ಲಿ ಕೂಡ ಸೇವೆ ಸಲ್ಲಿಸಿದವರಿಗೆ ಕೂಡ ಮಾಡಬಹುದು ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಕೂಡ ಕೊಟ್ಟಿದ್ದಾರೆ, 16/1/2023. ಅಂದರೆ ಇನ್ನೂ 2 ದಿನ ಬಿಟ್ಟ ನಂತರ ಈ ಒಂದು ಅರ್ಜಿಗಳು ಪ್ರಾರಂಭ ಆಗ್ತವೆ. 16ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗ್ತವೆ. ಬೆಳಗ್ಗೆ 10 ಗಂಟೆ ಅಂತ ಕೊಟ್ಟಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ 31/2023 ಸಂಜೆ 5:30 ಅಂತ ಕೂಡ ಕೊಟ್ಟಿದ್ದಾರೆ. ಇದೇ ತಿಂಗಳು 30ನೇ ತಾರೀಕುವರೆಗೂ ಲಾಸ್ಟ್ ಡೇಟನ್ನು ಮಾಡಿದ್ದಾರೆ. ಸದರ ನೇಮಕಾತಿ ಪ್ರಕಟಣೆ ಹಾಗೂ ಅಧಿಸೂಚನೆ ಒಂದು ಪೂರ್ಣ ವಿವರಗಳನ್ನು ಬಿ ಬಿ ಎಮ್ ಪಿ ವೆಬ್ಸೈಟ್ನಲ್ಲಿ ನೀವು ವೀಕ್ಷಿಸಬಹುದು ಅಂತ ಕೂಡ ಕೊಟ್ಟಿದ್ದಾರೆ. ಬಿ ಬಿ ಎಮ್ ಪಿ ಒಂದು ವೆಬ್ಸೈಟನ್ನು ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಹಾಗೆ ಒಂದು ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಇವಾಗ ನಿಮಗೆ ತೋರಿಸ್ತೀನಿ. ಒಂದು ಅರ್ಜಿ ಸಲ್ಲಿಸುವ ಒಂದು ಫಾರ್ಮ್ ಕೂಡ ನನ್ನ ಹತ್ರ ಲಭ್ಯವಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಮತ್ತು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅನ್ನೋದು ಕೂಡ ಇಲ್ಲಿ
ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಗಳು ಪಾಲಿಕೆಯ ಆಯಾ ವಾರ್ಡ್ಗೆ ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ವಿಭಾಗದ ಕಚೇರಿಗಳಿಂದ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಅದೇ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ವಿಭಾಗದ ಕಚೇರಿಗೆ ಸಲ್ಲಿಸಿ ಸ್ವೀಕೃತಿಯನ್ನು ಪಡೆಯಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲ್ಲ ಒಂದು ವಾರ್ಡ್ಗಳಲ್ಲಿ ಈ ಒಂದು ಕಚೇರಿಗಳು ಇರುತ್ತವೆ, ಅಂದರೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಚೇರಿ ಇರ್ತವೆ, ಘನತ್ಯಾಜ್ಯ ನಿರ್ವಹಣೆಯ ಒಂದು ಇಲಾಖೆಯ ವಿಭಾಗದ ಒಂದು ಕಚೇರಿ ಇರುತ್ತೆ. ಅದೇ ಒಂದು ಕಚೇರಿಯಲ್ಲಿ ಹೋಗಿ ನೀವು ಅರ್ಜಿ ನಮೂನೆಯನ್ನು ಪಡಿಬೇಕು, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ ಲಗತ್ತಿಸಿ ನೀವು ಅಲ್ಲೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸ್ವೀಕೃತಿಯನ್ನು ಪಡ್ಕೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ನಮೂನೆ ತೋರಿಸ್ತೀನಿ ಇವಾಗ ನಿಮಗೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇದು ಅರ್ಜಿ ನಮೂನೆ. ಈ ಒಂದು BBMPಯಲ್ಲಿ ಬರುವಂಥ ಪೌರಕಾರ್ಮಿಕ ಹುದ್ದೆಗೆ ನೇಮಕಾತಿಗೆ ಅರ್ಜಿ ನಮೂನೆ ಇದು ಈ ರೀತಿಯಾಗಿರುತ್ತೆ ಅರ್ಜಿ ನಮೂನೆ. ಇಲ್ಲಿ ಫೋಟೋ ಅಂಟಿಸ್ಬೇಕಾಗುತ್ತೆ, ಇಲ್ಲಿ ಅಭ್ಯರ್ಥಿಯ ಎಲ್ಲ ಒಂದು ಸವಿವರವಾದ ಒಂದು ಡೀಟೇಲನ್ನು ತುಂಬ್ತಾ ಹೋಗಬೇಕಾಗುತ್ತೆ. ಇದು ನೋಡಿ ಮುಖ್ಯ ಆಯುಕ್ತರು ನರಸಿಂಹರಾಜ್ ವೃತ್ತ ಬೆಂಗಳೂರು ಅಂತ ಬಂದಿದೆ. ಇಲ್ಲಿ 2 ಅಡ್ರೆಸ್ಸು, ಆಯಾ ಒಂದು ವಾರ್ಡ್ಗಳಲ್ಲಿ ಇರುವಂಥ ಕಾರ್ಯನಿರ್ವಾಹಕ ಒಂದು ಘನತ್ಯಾಜ್ಯ ನಿರ್ವಹಣಾ ಕಚೇರಿಗೆ ನೀವು ಸಲ್ಲಿಸಬೇಕಾಗುತ್ತೆ. ನಿಮ್ಮ ಒಂದು ಯಾವ ಒಂದು ವಾರ್ಡಿಗೆ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ ಅದೇ ಒಂದು ವಾರ್ಡಿಗೆ ಹೋಗಿ ನೀವು ಈ ಒಂದು ಫಾರ್ಮನ್ನು ಪಡ್ಕೊಳ್ಳಿ, ಅಥವಾ ಆನ್ಲೈನ್ ಮುಖಾಂತರ ಪಡ್ಕೊಂಡು ಯಾವ ಒಂದು ವಾರ್ಡಿಗೆ ಸಂಬಂಧ ಯಾವ ಒಂದು ವಾರ್ಡ್ ನಿಮಗೆ ಈಜಾಗುತ್ತೋ ಕೆಲಸ ಮಾಡೋದಕ್ಕೆ ಅಂಥ ಒಂದು ವಾರ್ಡ್ಗಳಿಗೆ ಹೋಗಿ ಆ ಒಂದು ಸಂಬಂಧಪಟ್ಟ ಕಚೇರಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ರೀತಿಯಾಗಿರುತ್ತೆ ಅರ್ಜಿ ಫಾರ್ಮ್. ಎಲ್ಲ ಒಂದು ಮಾಹಿತಿ ಇದರಲ್ಲಿ ಕೇಳ್ತಾ ಹೋಗುತ್ತೆ, ಎಲ್ಲನೂ ತುಂಬ ಕೇರ್ಫುಲ್ಲಾಗಿ ಫಿಲಪ್ ಮಾಡಬೇಕು. ಕೊನೆಯಲ್ಲಿ ಒಂದು ಸ್ವೀಕೃತಿ ಇರುತ್ತೆ, ಇಲ್ಲಿ ನೋಡಿ ಸ್ಲಿಪ್ಪು, ಈ ಒಂದು ಸ್ಲಿಪ್ಪು ನಿಮಗೆ ಕೊಡ್ತಾರೆ. ಯಾಕಂದರೆ ಸಬ್ಮಿಟ್ ಮಾಡಿದಲ್ಲಿ ನಿಮಗೆ ಇದಕ್ಕೆ ಸೀಲ್ ಸೈನ್ ಹಾಕಿ ನಿಮಗೆ ಕೊಡ್ತಾರೆ. ಅರ್ಜಿ ಸಲ್ಲಿಸುವ ಒಂದು ಅಡ್ರೆಸ್ ಕೂಡ ನಿಮಗೆ ಇನ್ನೊಮ್ಮೆ ಹೇಳ್ತೇನೆ. ಆಯಾ ವಾರ್ಡ್ಗಳಲ್ಲಿ ಎಲ್ಲ ಒಂದು ವಾರ್ಡ್ಗಳಲ್ಲಿ ಈ ಒಂದು ಆಫೀಸ್ ಇರುತ್ತೆ ನೋಡಿ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಘನತ್ಯಾಜ್ಯ ನಿಯಮಿತ ಅಂತ ಕೂಡ ಕೊಟ್ಟಿದ್ದಾರೆ ವಿಭಾಗ. ಯಾವ ಒಂದು ವಾರ್ಡ್ ಇರುತ್ತೋ ಆ ವಿಭಾಗದ ಹೆಸರು ಹಾಕಿ ಇಲ್ಲಿ ಬರೀಬೇಕು ನೋಡಿ. BBMPಯ ವಾರ್ಡ್ಗಳಲ್ಲಿ ಒಳಪಡುವ ಒಂದು ಸಹಾಯಕ ಕಾರ್ಯನಿರ್ವಹಣ ಅಭಿಯಂತರರು ಘನತ್ಯಾಜ್ಯ ನಿರ್ವಹಣೆ ಒಂದು ಕಾರ್ಯಾಲಯ ಇದ್ದೇ ಇರುತ್ತೆ. ಆ ಒಂದು ವಾರ್ಡ್ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅದೇ ಒಂದು ವಾರ್ಡ್ಗೆ ನೀವು ಕೆಲಸವನ್ನು ಮಾಡ್ಕೋಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರುವಂಥ ಪೌರಕಾರ್ಮಿಕ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಕಮೆಂಟಲ್ಲೂ ಕೂಡ ನಿಮಗೆ ಹೇಳಿಕೊಡ್ತೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.